दर्शन के यावागा ಫಲಾಫಲಗಳು ಯಾವ ಸಂದರ್ಭದಲ್ಲಿ ಇದೆ ಈಗ ಇರುವಂತಹ ಭುಕ್ತಿ ಯಾವುದು ಈಗಾಗಲೇ ನವಭುಕ್ತಿಯಲ್ಲಿ ಒಂದು ಭುಕ್ತಿ ಈಗ ನಡೀತಾ ಇದೆ ಎಂಟು ಭುಕ್ತಿಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಹೀಗೆ ಇದರಲ್ಲಿ ಏನೆಲ್ಲ ಚೇಂಜಸ್ ಆಗುವಂತಹ ಸಾಧ್ಯತೆ ಇದೆ ಗ್ರಹಗತಿಗಳಲ್ಲಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ದೀವಿ ಗುರುಗಳೇ ನೀವು ಹೇಳ್ತಾ ಇದ್ರಿ ಆಗಲೇ ಕುಂಡಲಿಯನ್ನು ಹೇಳ್ತಾ ಇದ್ರಿ ಏನೇನಿದೆ ಯಾವ್ಯಾವ ಸಂದರ್ಭದಲ್ಲಿ ಅಂತ ಹೇಳಿ ಅದರ ಫಲಾಫಲಗಳ ಜೊತೆಗೆ ಭುಕ್ತಿಗಳಲ್ಲಿ ಇರುವಂತಹ ವಿಶೇಷತೆಗಳು ಏನೇನು ನಾನು ಹೇಳ್ತಾ ಈಗ ಅಂದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಹೀಗೆ ಇಂತಹ ಸಂದರ್ಭದಲ್ಲಿ ಬದಲಾವಣೆಗಳು ಈಗ ಯಾವ ಭಕ್ತಿ ನಡೀತಾ ಇದೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಈಗ ನಿಮಗೆ ಹೇಳಿದೆ ನಾನು ಎರಡು ಸಾವಿರದ ಹನ್ನೊಂದನೇ ಆಗಸ್ಟಿಗೆ ಗುರು ಮಹಾರ್ ದಶೆ ಪ್ರಾರಂಭ ಆಯಿತು ಅಂತ ಈ ಗುರುದಶೆ ಪ್ರಾರಂಭಕ್ಕಿಂತ ಮುಂಚಿನ ದೇಶ ಇದೆ ಅದರ ಹಿಂದಿನ ದಶ ರಾಹು ದಶ ರಾಹು ದಶೆ ಹದಿನೆಂಟು ವರ್ಷ ಇರುತ್ತೆ ರಾಹು ದಶ ಅಂತಿಮ ಕಾಲ ಗುರುದಶ ಪ್ರಾರಂಭ ಕಾಲ ಈ ರಾಹು ದೇಶ ಅಂತಿಮಕ್ಕೆ ನಾವು ರಾಹು ಬೃಹಸ್ಪತಿ ಸಂಧಿಕಾಲ ಅಂತ ಹೇಳ್ತೇವೆ ನಾವು ಈ ಸಂಧಿಕಾಲಗಳಲ್ಲಿ ಕೆಲವು ಘಟನೆಗಳು ಎದುರಾಗಿ ಬಿಡುತ್ತೆ ಹಾಗರೆ ರಾಹು ದೆಶೆ ವಿರಾಮವಾದದ್ದು ಭುಕ್ತಿಯಲ್ಲಿ ಈ ಕುಜ ಇವರ ಜಾತಕದಲ್ಲಿ ಇರುವಂತಹ ಭಾವ ಇದು ಯೋಗಕಾರಕನಲ್ಲದೇ ಇರುವಂತಹ ಗ್ರಹನಾಗಿ ಮಾರಕ ಗ್ರಹನಾಗಿರುವುದರಿಂದ ಅದರ ಒಂದು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಹನ್ನೊಂದಾದರೆ ಎರಡು ಸಾವಿರದ ಹತ್ತು ಹತ್ತನೇ ಇಸುವಿಯಿಂದ ಒಂದೊಂದೇ ಒಂದೊಂದೇ ಇವರ ಸ್ನೇಹಪರ ವಿಚಾರಗಳಲ್ಲಿರ್ಬೋದು ಆಪ್ತರಿರ್ಬೋದು ಅಥವಾ ಇವರ ನಿರ್ಧಾರಗಳಿರಬಹುದು ಅಥವಾ ಇವರಿಗೆ ಪ್ರಾಪ್ತವಾದ ಮನಸ್ಸಿನ ಸ್ಥಿತಿಗತಿಗಳಿರಬಹುದು ಇದೆಲ್ಲವೂ ಹಂತ ಹಂತವಾಗಿ ಸ್ವಲ್ಪ ವ್ಯತ್ಯಾಸಕ್ಕೆ ಕಾರಣ ಆಗಿರುತ್ತೆ ಅಂತ ನಾವು ಜಾತಕ ನೋಡಿದರೆ ಹೇಳ್ತೇವೆ ಇನ್ನು ಈ ಯಾವುದೇ ದಶಾಕಾಲದ ಒಂದು ಅಂತಿಮ ಸಮಯ ಇನ್ನೊಂದು ಪ್ರಾರಂಭ ಕಾಲ ಇನ್ನು ಮಧ್ಯಮ ಕಾಲ ಅಂಥೇಳಿ ಮೂರು ವಿಭಾಗ ಇದೆ ಅದರಲ್ಲಿ ಈಗ ಆ ರಾಹು ದಶೆ ಅಂತಿಮ ಕಾಲದಲ್ಲಿ ನಮಗೆ ನಿಮಗೆ ಗೊತ್ತಿರುವ ಹಾಗೆ ನೀವು ಆಗೇನೋ ಹೇಳಿದ್ರಿ ಹನ್ನೊಂದು ಹನ್ನೆರಡರಲ್ಲಿ ದಾಂಪತ್ಯದ ಕೋರ್ಟು ಕಚೇರಿ ಮೆಟ್ಟಲತ್ತಿದ ಒಂದು ಯೋಗ ಇತ್ತು ಅಂತ ಹೇಳಿದ್ರಿ ಹಾಗಾಗಿ ಅಲ್ಲಿ ರಾಹು ಬೃಹಸ್ಪತಿ ಅಥವಾ ರಾಹು ದಶಾ ಕುಜಭುಕ್ತಿ ಇದು ಸಾಂಸಾರಿಕವಾದ ಸಮಸ್ಯೆಗಳನ್ನು ಕೊಡುವುದು ಕನ್ಫರ್ಮ್ ಹಾಗೆ ಅಲ್ಲಿ ಅದು ಉಂಟಾಗಲಿಕ್ಕೆ ಕಾರಣಗಳನ್ನು ಅದು ಹೇಳ್ಬೋದು ಏನೇ ಆದರೂ ಸಹ ಕಾರಣ ಇಲ್ಲದೆ ಯಾವುದೇ ಸನ್ನಿವೇಶಗಳು ನಡೆಯುವುದೇ ಇಲ್ಲ ಅದನ್ನು ಅದರಿಂದಾಗಿ ಅಲ್ಲಿಂದ ಪ್ರಾರಂಭವಾದಂತಹ ಅಭಿವೃದ್ಧಿ ಮತ್ತು ಅವನತಿ ಈ ಎರಡನ್ನ ನಾವು ಅವಲೋಕನ ಮಾಡ್ತಾ ಇರುವಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪುನಃ ಇವರು ವೈಯಕ್ತಿಕ ಬದುಕಿನಲ್ಲಿ ಕೆಲವು ಕೆಲವು ನಿರ್ಣಯಗಳನ್ನು ಕೈಗೆತ್ತಿಕೊಂಡ ಲಕ್ಷಣಗಳು ಇದರಲ್ಲಿ ಕಾಣಿಸುತ್ತೆ ಎರಡು ಸಾವಿರ ವೈಯಕ್ತಿಕ ಬದುಕಿನಲ್ಲಿ ಕರೆಕ್ಟ್ ಯಾಕೆ ಅಂತ ಹೇಳಿದರೆ ನಾವು ಇದು ಪ್ರಸಾರ ಮಾಧ್ಯಮದಲ್ಲಿ ನಾವು ಅವಲೋಕನಕ್ಕೆ ಮಾತ್ರ ಅವಕಾಶ ಕೊಡಬೇಕೇ ಹೊರತಾಗಿ ಎಲ್ಲ ಬ ಎಲ್ಲ ವಿಷಯವನ್ನು ನಾವು ಹೇಳುವ ಸ್ಥಿತಿಗಳು ಚೆನ್ನಾಗಿರುವುದಿಲ್ಲ ಹೇಳಬಾರ್ದು ಇನ್ನೊಂದು ಇದರಿಂದ ನಾವು ಹನ್ನೆರಡು ಹದಿಮೂರರಲ್ಲಿ ತಗೊಂಡಂಥ ನಿರ್ಧಾರಗಳು ಇವರ ಬದುಕಿನಿಂದ ಅಲ್ಲಿಂದ ನಂತರ ದಿನದಂದ ದಿನಕ್ಕೆ ಒಂದಲ್ಲ ಒಂದು ಮಾನಸಿಕ ಒತ್ತಡಗಳು ವ್ಯಾವಹಾರಿಕವಾಗಿ ಬೇಕಾದಷ್ಟು ಅಭಿವೃದ್ಧಿಯನ್ನು ಅದು ಕೊಡ್ಬೋದು ಅದರ ಮಧ್ಯದಲ್ಲಿ ಇವರ ಜಾತಕದಲ್ಲಿ ರಾಶಿಯಲ್ಲಿ ಗುರು ಇದ್ದಾನೆ ಹಾಗಾಗಿ ವ್ಯಯರಾಶಿಯಲ್ಲಿ ಗುರು ಇದ್ದಾಗ ನಾವು ಇವರು ಸತ್ಕರ್ಮ ಆಚರಣೆಗೆ ಧನವ್ಯಯ ಮಾಡಿದ್ದಾರೆ ಅಂತಲೂ ನಾವು ಖಂಡಿತ ಹೇಳ್ತೇವೆ ಬಡವರಿಗಿರಬಹುದು ಅಥವಾ ಇವರೊಟ್ಟಿಗೆ ಕೆಲಸ ಮಾಡುವವರಿಗಿರಬಹುದು ಅಥವಾ ಇವರ ಏನು ಮಾನಸಿಕವಾದ ಸ್ಥಿತಿಗತಿಗಳು ಹನ್ನೆರಡರಲ್ಲಿ ಗುರು ಇದ್ದರೆ ಶಾಸ್ತ್ರ ಏನು ಹೇಳುತ್ತೆ ಅದಕ್ಕೆ ಅಂತ ಹೇಳಿದರೆ ಸದ್ವಿನಿಯೋಗಕ್ಕಾಗಿ ಧನವ್ಯಯ ಮಾಡುವ ಯೋಗ ಒಳ್ಳೆಯ ವಿಚಾರಕ್ಕೆ ದಾನ ಧರ್ಮಾದಿಗಳನ್ನು ಮಾಡುವ ಯೋಗ ಹನ್ನೆರಡರಲ್ಲಿದ್ದರೆ ಬರುತ್ತೆ ಅಂತ ಹೇಳ್ತೇವೆ ಅದು ಈ ದಶಾಕಾಲದಲ್ಲಿ ಅವರು ಮಾಡ್ತಾರೆ ಯಾವ ಯಾವ ದಶಾಕಾಲಗಳಲ್ಲಿ ಯಾವ ಫಲಗಳು ಉಂಟಾಗುತ್ತೋ ಅದೇ ದಶಾಕಾಲದಲ್ಲಿ ಬರುತ್ತೆ ಹಾಗಾಗಿ ಅದನ್ನು ನಾವು ನಂತರದಲ್ಲಿ ನಾವು ವಿಮರ್ಶೆಯನ್ನು ಮಾಡಿದರೆ ಈ ಶನಿಭುಕ್ತಿಯಾದ ಮೇಲೆ ಇದ್ದ ಸ್ಥಳ ಬದಲಾವಣೆ ಅಥವಾ ಅವರ ವ್ಯಾವಹಾರಿಕದಲ್ಲಿ ಅಂದರೆ ಅವರ ಈ ಒಂದು ಚಿತ್ರರಂಗದಲ್ಲಿ ಒಂದು ಹೊಸ ಹೊಸ ಆಯಾಮವನ್ನು ಜೋಡಿಸಿಕೊಳ್ಳುವಂಥ ಅದ್ಭುತ ವ್ಯಕ್ತಿತ್ವಗಳು ಇವರಿಗೆ ಈ ಗುರು ಕೊಡ್ತಾನೆ ಆದರೆ ಇಲ್ಲಿ ಪುನರಪಿ ಇವರು ಅತಿ ಉನ್ನತವಾದ ಸ್ಥಾನಮಾನಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಪುನಃ ಗಳಿಸ್ತಾರೆ ಯಾಕೆಂದರೆ ಗುರುದಶಾ ಚಂದ್ರಭುಕ್ತಿ ಕಾಲ ಈ ಗುರುದಶಾ ಚಂದ್ರಭುಕ್ತಿ ನಾವು ನೀವೆಲ್ಲ ಮಾತಾಡ್ತೀವಿ ಗಜಕೇಸರಿ ಯೋಗದ ಬಗ್ಗೆ ಹಾಗಾಗಿ ಆ ಯೋಗವು ಇದರಲ್ಲಿ ಗಜಕೇಸರಿ ಯೋಗವು ಪರಿಪೂರ್ಣವಾಗಿದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಲಗ್ನದಿಂದಲೂ ಕೇಂದ್ರ ಭಾವದಲ್ಲಿ ಗುರು ಚಂದ್ರರಿರಬೇಕು ಚಂದ್ರನಿಂದಲೂ ಕೇಂದ್ರ ಭಾವದಲ್ಲಿ ಗುರು ಇರಬೇಕು ಇದು ಹಾಗಿಲ್ಲ ಅಂತೂ ಅದು ಆ ಎರಡು ಗ್ರಹಗಳು ಇವರ ಸ್ಥಾನಮಾನಗಳನ್ನು ಉನ್ನತ ಮಟ್ಟಕ್ಕೆ ಮುಟ್ಟಿಸುತ್ತೆ ಭಾಗ್ಯದಲ್ಲಿ ಶುಭ ಗ್ರಹಗಳಿದ್ದಾಗ ಹಾಗಾಗಿ ಈ ಒಂದು ಚಂದ್ರ ಗುರು ಶುಕ್ರ ಈ ಮೂರು ಗ್ರಹಗಳು ಇವರಿಗೆ ಪೂರ್ಣ ಶುಭವನ್ನು ಕೊಡುವುದಿಲ್ಲ ಈ ಶುಭದೊಂದಿಗೆ ಅಶುಭವಾದ ಫಲವನ್ನು ಕೊಡ್ತಾರೆ ಅಂತ ನಾವು ಹೇಳ್ತೇವೆ ಅದರಿಂದ ಇವರಿಗೆ ಈ ಚಂದ್ರಭುಕ್ತಿ ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕು ಈ ಮಧ್ಯಭಾಗದಲ್ಲಿ ಅತಿ ಉನ್ನತವಾದಂತಹ ಸಂಪತ್ತನ್ನು ಹೆಸರನ್ನು ಇವರು ಮಾಡಿದಂತಹ ಯಾವುದೇ ಚಿತ್ರರಂಗದಲ್ಲಿ ಮಾಡಿದಂತಹ ಒಂದು ಯಾವುದೇ ಒಂದು ಚಲನಚಿತ್ರಗಳಿರ್ಬೋದು ಇದೆಲ್ಲದರಲ್ಲಿ ಏಳು ಅದ್ಭುತ ಪ್ರಗತಿಯನ್ನು ಕಾಣುವ ಯೋಗವನ್ನು ಚಂದ್ರನಿಂದ ಪ್ರಾಪ್ತಿಯಾಗಿದೆ ಹೌದು ಇಪ್ಪತ್ನಾಲ್ಕು ಅಂತ ಹೇಳಿದರೆ ನೋಡಿ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ನಾಲ್ಕು ಅಲ್ಲಿಂದ ನಂತರ ನಿಮಗೆ ಈಗ ಹೇಳಿದ್ದೇನೆ ಎರಡು ಸಾವಿರದ ಹತ್ತನೇ ಇಸುವಿಯ ರಾಹು ದಶ ಅಂತಿಮವಾಗುವುದು ಕುಜಭುಕ್ತಿ ಅದೇ ಪ್ರಕಾರವಾಗಿ ಗುರುದಶ ಕುಜಭುಕ್ತಿ ಬಂತಲ್ಲಿಗೆ ಆದರೆ ಕುಜನು ಇವರಿಗೆ ಮಹಾಮಾರಕ ಗ್ರಹ ಅಂದರೆ ಬಹಳ ಜೀವನದಲ್ಲಿ ಅದ್ಭುತವಾದಂತಹ ಆಪಾದನೆಗಳನ್ನು ಮತ್ತು ದೊಡ್ಡ ನಮ್ಮ ಏನು ಹೆಸರಿದೆ ಅದು ಕಳಂಕಕ್ಕೆ ಕಾರಣವಾಗುವಂಥ ಫಲವನ್ನು ನೀಡುವುದು ಇವರಿಗೆ ಕುಜ ಆ ಮುಕ್ತಿ ಯಾವಾಗ ಏಪ್ರಿಲಲ್ಲಿ ಬಂತು ಅಲ್ಲಿಂದ ನಂತರ ಇವರ ಹಿಂದೆ ಯಾವುದೋ ಒಂದು ಇಂಥ ದುರ್ಘಟನೆಯ ನೆರಳು ಕರಿ ನೆರಳು ಇವರ ಹಿಂದೆ ಬರಲಿಕ್ಕೆ ಆಗುತ್ತೆ ಅಂತ ನಾವು ಹೇಳ್ತೇವೆ ಆ ಆ ಒಂದು ಫಲವು ಆ ಫಲವು ಎಷ್ಟುವರೆಗಿದೆ ಅಂದರೆ ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎರಡನೇ ತಾರೀಕಿನವರೆಗಿದೆ ಈ ಕುಜನು ಬಲಾಢ್ಯನಾಗಿರುವುದರಿಂದ ಮಾರಕ ಫಲವನ್ನು ಕೊಡುವ ಗ್ರಹನೂ ಬಲಾಢ್ಯನಾದರೆ ಅದು ಅಧಿಕ ನಮ್ಮ ಮೇಲೆ ಪ್ರಹರವನ್ನು ಅಗೌರವವನ್ನು ಮನಸ್ತಾಪವನ್ನು ಬಂಧನಾಯೋಗವನ್ನು ಆಪಾದನೆಯನ್ನು ನಮ್ಮ ಮೇಲೆ ಹಾಕುವಂತಹ ಯೋಗ ಇನ್ನು ದ್ವಿಸಪ್ತಮೆಯುಕ್ತ ಮೃತ್ಯುಕ್ಷೇತ್ರ ಅಂತ ಹೇಳಿದ್ದಾರೆ ಎರಡು ಮತ್ತು ಏಳನೇ ಸ್ಥಾನವು ಮೃತ್ಯು ರಾಶಿಗಳು ಮೃತ್ಯು ಫಲವನ್ನು ನಿರ್ಣಯ ಮಾಡುವ ಸ್ಥಾನಗಳು ಅದನ್ನು ನಾವು ಇಟ್ಟುಕೊಂಡ್ರೆ ಈಗ ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರು ಒಂದು ಮರ್ಡರ್ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡ ಫಲವನ್ನೇ ಈ ಮಂಗಳ ಗ್ರಹ ಅವರ ಮೇಲೆ ಆರೋಪ ಮಾಡಿಸಿದ್ದಾನೆ ಅದರಿಂದಾಗಿ ಯಾವಾಗಲೂ ನಾವು ಸಾಮಾನ್ಯವಾಗಿ ಇವರು ಎರಡು ಸಾವಿರ ಇಸವಿ ಅಥವಾ ಹತ್ತೊಂಬತ್ತನೇ ಇಸವಿಯ ನಂತರದಲ್ಲಿ ಇವರ ಎಲ್ಲ ವ್ಯಕ್ತಿಗಳು ಇವರ ಆಪ್ತರಿರ್ಬೋದು ತೃತೀಯ ಸ್ಥಾನ ಅಂದರೆ ನಮ್ಮೊಟ್ಟಿಗಿರುವ ಸ್ನೇಹಿತರು ಆಪ್ತ ಸ್ಥಾನದಲ್ಲಿ ಶನಿ ಇರುವುದರಿಂದ ಈ ಶನಿಯು ಇವರಿಗೆ ಯೋಗಕಾರಕರಂತೆ ಕಂಡರೂ ಅವನು ಇನ್ನೂರದು ಪಾಪಾವಸ್ಥೆಯಲ್ಲಿ ಅಂದರೆ ಚಂದ್ರನ ಕ್ಷೇತ್ರದಲ್ಲಿ ಶನಿ ಇದ್ದರೆ ಅದಕ್ಕೆ ಪಾಪಿಗ್ರಹ ಅಂತ ಹೇಳಿದ್ದಾರೆ ಇವರ 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 ಒಂದು ವೈಯಕ್ತಿಕವಾದ ಬದುಕಿನಲ್ಲಿ ಇವರ ಸದ್ಗುಣವನ್ನು ನಾವು ದುರ್ಗುಣಕ್ಕೆ ಇವರ ವ್ಯಕ್ತಿತ್ವ ಬದಲಾಗಿದೆ ಅಂತಾದರೆ ಇದು ಈ ಏಳುವರೆ ಶನಿ ಕಾಲವು ಇದಕ್ಕೊಂದು ಪ್ರಬಧಾನ ಕಾರಣ ಅಂದ್ರೆ ಸಾಡೆ ಸಾತ್ ಶನಿ ಅಂತ ಏನು ಹೇಳ್ತೀವಿ ಅದು ಅದು ಈಗ ಇರುವಂತದ್ದು ಹೌದು ಈಗ ಅಂತ ಹೇಳಿದ್ರೆ ಇನ್ನು ಎರಡು ವರ್ಷ ಕಾಲ ಆಸುಪಾಸು ಇದೆ ಈ ಐದು ವರ್ಷ ಆಯ್ತು ಇದು ಅಂದ್ರೆ ಗುರುಗಳು ಈಗ ಹೇಳ್ತಾರೆ ಸಾಡೆ ಸಾತ್ ಶನಿಯಲ್ಲಿ ಬರುವಾಗ ಅಂದ್ರೆ ಆರಂಭ ಆಗುವಾಗ್ಲೂ ಒಂದಷ್ಟು ಪ್ರಾಬ್ಲಮ್ ಅಥವಾ ಒಳ್ಳೇದಾಗಬಹುದು ಅಥವಾ ಹೋಗುವಾಗ್ಲೂ ಇರಬಹುದು ಅಂತಹ ಸಂದರ್ಭನ ಇದು ಇಲ್ಲಿ ಹೇಗೆ ಅಂತ ಖಂಡಿತ ಯಾಕೆ ಅಂತ ಹೇಳಿದ್ರೆ ಈ ಬರುವಾಗ ಇವರ ಜಾತಕದಲ್ಲಿ ಅವನು ಭಾಗ್ಯಾಧಿಪತಿಯಾಗಿ ಬಂದ ಭಾಗ್ಯ ಅಂದರೆ ಇವರು ಇಚ್ಛಿಸಿದ ವಿರುದ್ಧಗತಿಯಾದ ಸಂಪತ್ತು ಸ್ಥಾನಮಾನ ಕೊಡ್ತಾನೆ ಅದರ ಮಧ್ಯದಲ್ಲಿ ವಿಚಿತ್ರವಾದ ವ್ಯಕ್ತಿಗಳ ಸಹವಾಸವನ್ನು ಮಾಡಿಸ್ತಾನೆ ಸಜ್ಜನರಲ್ಲದೇ ಇರುವಂಥದ್ದು ದುರ್ಜನರು ಮತ್ತು ಒಳ್ಳೆಯ ಆಚಾರ ವಿಚಾರವನ್ನು ನೋಡದೆ ಇರುವವರು ಅಥವಾ ಇವರಿಗೆ ಸಮಾನವಾದ ವ್ಯಕ್ತಿತ್ವ ಇಲ್ಲದೇ ಇರುವವರು ಅಥವಾ ಇವರಲ್ಲಿ ಇವರಿಗೆ ಇವರ ಎಲ್ಲ ನಿರ್ಣಯಗಳನ್ನು ಒಂದು ಉನ್ನತ ಮಟ್ಟಕ್ಕೆ ಮುಟ್ಟುವಂತಹ ದಾರಿಯನ್ನು ಸೂಚಿಸದೇ ಇರುವವರು ಇದೆಲ್ಲ ದುರ್ಜನ ಅಂತ ನಾವು ಹೇಳೋದು ನಾವು ಯಾವಾಗಲೂ ನಾವು ಸ್ನೇಹ ಮಾಡುವಾಗ ನಮಗಿಂತ ಉನ್ನತ ಮಟ್ಟದಲ್ಲಿರುವವರು ಅದು ವ್ಯಕ್ತಿತ್ವದಲ್ಲಿರ್ಬೋದು ಆಚಾರದಲ್ಲಿರ್ಬೋದು ಸಂಪತ್ತಿನಲ್ಲಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಅವರೊಂದು ಉನ್ನತವಾದ ವ್ಯಕ್ತಿಗಳು ನಮ್ಮನ್ನು ಪರಿಚಯ ಮಾತಾಡಿಸದೇ ಇದ್ದರೂ ತೊಂದರೆ ಇಲ್ಲ ಅವರ ಸ್ನೇಹ ಸಿಕ್ಕಿದರೆ ಸಾಕು ಅವರ ಆದರ್ಶವನ್ನು ನಾವು ಪಾಲಿಸ್ತೇವೆ ನಾವು ಅದರಂತೆ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈ ಎಲ್ಲ ಗುಣಗಳು ಚೆನ್ನಾಗಿರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿಯೇ ಈ ಹಿಂದೆ ನಾನು ನಿಮಗೆ ಹೇಳಿದ್ದೇನೆ ಸಜ್ಜನರ ಒಡನಾಟ ಯಾವಾಗಲೂ ಹೇಗಿರುತ್ತೆ ನಮಗೆ ಅಂತೇಳಿದರೆ ನಾವು ದುರ್ಜನರಾದರೂ ನಮ್ಮ ಗುಣವನ್ನು ಸಜ್ಜನಿಕೆಯ ಕಡೆ ಭಗವಂತ ಅಥವಾ ನಮ್ಮ ಮಾನಸಿಕ ನಮ್ಮ ವೈಯಕ್ತಿಕ ನಮ್ಮ ವ್ಯಕ್ತಿತ್ವ ಅಲ್ಲಿ ವಿಕಾಸವಾಗಲಿಕ್ಕೆ ಅದು ಪೂರಕವಾಗಿರುತ್ತೆ